केपीसीसी कार्याध्यक्ष आर ध्रुवनारायण इवत्तु बेळ्ळंबेळिगे विधिवशरागिद्दारे अन्नो सुद्दि तलुपता इद्दंते राज्य राजकारणदल्लि अदरल्लू बहुमुख्यवागि कांग्रेस पक्षदल्लि कांग्रेस न नायकरल्लि ओंदु रीतिय नोवु मने माडिदे इडी राज्य ओब्ब धीमंत राजकारणियन्न कळेदुकोंडिरुवंत नोवन्न अनुभविस्ता इदे ईगागले पार्थिव शरीरवन्न मनेगे शिफ्ट माडलागिदे इवत्तु संजे वर्गू कूड़ा अंतिम दर्शन व्यवस्थे संजेय नंतर अवर स्वग्राम के अवर पार्थिव शरीर होगुत्ते नाले स्वग्राम हेग्गवाडियल्लि ध्रुवनारायण अवर अंतिम विधि विधान नेरवेरुत्ते चामराजनगर जिल्लेयल्लि अवर हुट्टूरिनल्लि अंतिम विधि विधान नेरवेरुत्ते ईगागले सिद्धतेगळु कूड़ा नडेदिदे आदरे नीरव मौन अल्लि आवरिसिकोंडिदे ಒಂದು ಕಡೆಯಲ್ಲಿ ಒಂದು ವಿಂಡೋನಲ್ಲಿ ಗಮನಿಸ್ತಾ ಇದ್ದೀರಿ ಧ್ರುವನಾರಾಯಣ ಅವರ ಪಾರ್ಥಿವ ಶರೀರ ಆಸ್ಪತ್ರೆಯಿಂದ ಅವರ ನಿವಾಸಕ್ಕೆ ಮೈಸೂರಿನ ವಿಜಯನಗರದಲ್ಲಿರುವಂಥ ಅವರ ನಿವಾಸಕ್ಕೆ ಶಿಫ್ಟ್ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಅವರ ಮನೆಯವರು ಅವರ ಸಂಬಂಧಿಕರು ಅವರ ಪತ್ನಿ ಅವರ ಮಕ್ಕಳು ಮಾತ್ರ ಸಮಾನರಾಗಿರುವಂಥ ಒಂದಿಷ್ಟು ಜನ ಮಹಿಳೆಯರು ಕಣ್ಣೀರನ್ನು ಇಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ ಒಟ್ಟಾರೆ ವಿಜಯನಗರದ ಈ ನಿವಾಸ ಅದರ ಜೊತೆಗೆ ಅವರ ಹುಟ್ಟೂರು ಹೆಗ್ಗವಾಡಿ ಎರಡೂ ಕಡೆ ಕೂಡ ನೀರವ ಮೌನ ಆವರಿಸಿಕೊಂಡಿವೆ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ದೇವರು ಅವರು ಕೊಡಲಿ ಅನ್ನುವಂಥ ಪ್ರಾರ್ಥನೆ ಕೋರಿಕೆ ದೇಶದಾದ್ಯಂತ ಬಹುತೇಕ ಪ್ರಮುಖ ರಾಜಕಾರಣಿಗಳಿಂದ ಸಂತಾಪ ರೂಪದಲ್ಲಿ ಲಭಿಸಿದೆ ದೇಶದ ಪ್ರಮುಖ ರಾಜಕಾರಣಿಗಳು ಸಂತಾಪವನ್ನು ಸೂಚಿಸಿದ್ದಾರೆ ಆದರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇದ್ದಂಥ ಒಂದು ಡೆತ್ ಇದು ಅವರ ಮನೆಯ ಮೂರು ಮನೆ ಪಕ್ಕದಲ್ಲಿ ಅವರ ಕುಟುಂಬದ ವೈದ್ಯರಿದ್ದರು ಅವರು ಜಾಗಿಂಗ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ವಿಚಾರ ವೈದ್ಯರಿಗೂ ಕೂಡ ತಿಳಿಯುತ್ತೆ ಅಂದರೆ ಓಡ್ ಬರ್ತಾರಂತೆ ಹೊರಗಡೆ ಬರ್ತಾ ಇದ್ದಂತೆ ಏನೋ ಆಗಿದೆ ಅವರು ಬಿದ್ದುಬಿಟ್ಟಿದ್ದಾರೆ ಅಂತ ಆಮೇಲೆ ನೋಡಿದಾಗ ಸಂಪೂರ್ಣ ಪೂಲ್ ಆಫ್ ಬ್ಲಡ್ ಅಂತ ಹೇಳ್ತಾರೆ ಸುಮಾರು ಎರಡೂವರೆ ಲೀಟ್ರು ಅಷ್ಟು ರಕ್ತಸ್ರಾವ ಆಗಿಬಿಟ್ಟಿತ್ತು ಅತಿಯಾಗಿ ರಕ್ತಸ್ರಾವ ಆಗಿಬಿಟ್ಟಿತ್ತು ಅವರ ಪಲ್ಸ್ ಸ್ಟಾಪ್ ಆಗಿತ್ತು ಹೃದಯ ಬಡಿತ ಸ್ಟಾಪ್ ಆಗಿತ್ತು ಒಂದು 25 ಸಲ ಹೃದಯಾಘಾತಕ ಪ್ರಾಥಮಿಕ ಚಿಕಿತ್ಸೆ ಏನು ಕೊಡಬೇಕು ವಾಪಸ್ ಹೃದಯವನ್ನು ಆ್ಯಕ್ಟಿವ್ ಮಾಡೋ ಪ್ರಕ್ರಿಯೆಗಳು ಕೂಡ ನಡೆದಿತ್ತು ಆದರೆ ಅಷ್ಟಾದ ಮೇಲೂ ಅವರ ಹೃದಯ ಸ್ಪಂದನೆ ಕೊಡಲಿಲ್ಲ ಸುಮಾರು 8:40 ಸುಮಾರಿಗೆ ಆರ್ ಧ್ರುವನಾರಾಯಣ್ ಇನ್ನಿಲ್ಲ ಅನ್ನೋ ಸುದ್ದಿ ಅಧಿಕೃತವಾಗುತ್ತೆ ಬಹಳ ಆಕಸ್ಮಿಕವಾಗಿ ಅಂದರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಯಲ್ಲಿ ಅದು ಬೆಳಿಗ್ಗೆ ಎದ್ದು ತಮ್ಮ ಪ್ರತಿನಿತ್ಯದ ಕಾರ್ಯಕ್ಕೋಸ್ಕರ ಅವರು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದವರು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಕಾಲ್ ಮಾಡಿದ್ರಂತೆ ಜೊತೆಗೆ ಅವರ ಕಾರ್ ಚಾಲಕನಿಗೆ ಅವರು ಕರೆ ಮಾಡ್ತಾರೆ ಏನೋ ಆರಾಮಿಲ್ಲಪ್ಪ ಅಂತ ಕಾರ್ ಚಾಲಕ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗುವಷ್ಟರಲ್ಲೇ ಈ ಅವಘಡ ಸಂಭವಿಸಿರುತ್ತೆ 5 ನಿಮಿಷದಲ್ಲಿ ಅವರ ಮನೆಯಿಂದ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಅದಾದಮೇಲೆ ಜಯದೇವ ಆಸ್ಪತ್ರೆಯ ಪ್ರಮುಖ ಆಸ್ಪತ್ರೆ ವೈದ್ಯಾಧಿಕಾರಿಗಳನ್ನು ಕೂಡ ಅಲ್ಲಿ ಕರೆಸ್ತಾರೆ ಎಫ್ ಇನ್ ಕೇಸ್ ಏನಾದರೂ ಮಾಡಬಹುದು ಅಂತಾದರೆ ಮಾಡಲಿ ಅನ್ನೋ ಕಾರಣಕ್ಕೆ ಆದರೆ ಅದೆಲ್ಲ ಪ್ರಯತ್ನಗಳು ಕೂಡ ವ್ಯರ್ಥವಾಗುತ್ತೆ ಆರ್ ಧ್ರುವನಾರಾಯಣ್ ಸುಮಾರು 8:40 ಸುಮಾರಿಗೆ ಇನ್ನಿಲ್ಲ ಅನ್ನೋ ಸುದ್ದಿಯನ್ನು ಅಧಿಕೃತಗೊಳಿಸಲಾಗುತ್ತೆ ಸೊ ಹೆಗ್ಗವಾಡಿಯಲ್ಲಿ ಅಂತ್ಯ ಸಂಸ್ಕಾರ ನಾಳೆ ನಡೆಯುತ್ತೆ ಇವತ್ತು ಸಂಜೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ ಈಗಾಗಲೇ ಗಮನಿಸ್ತಾ ಇದ್ದೀರಿ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಅದೆಷ್ಟು ಜನ ಆಗಮಿಸಿದ್ದಾರೆ ಅವರ ಅಭಿಮಾನಿಗಳು ಅಂತ ಸೊ ಇವತ್ತು ಸಂಜೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ ಸಂಜೆ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರ ರವಾನೆಯಾಗುತ್ತೆ ನಾಳೆ ಅವರ ಹುಟ್ಟೂರಿನಲ್ಲಿ ಅವರ ಅಂತಿಮ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತೆ ಸತತ 10 ಕಾಲ ಲೋಕಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಂಥವರು ಒಬ್ಬ ಸಜ್ಜನ ರಾಜಕಾರಣಿ ಸ್ವಚ್ಛ ರಾಜಕಾರಣಿ ಅವರ ನಿಧನಕ್ಕೆ ಬಹಳಷ್ಟು ಜನ ಗಣ್ಯರು ಈಗಾಗಲೇ ಸಂತಾಪ ಸೂಚನೆ ನೀಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ವಿಧಿವಶಕ್ಕೆ
ದಾವಣಗೆರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಪಾದರಸತ್ತರ ಕೆಲಸ ಮಾಡ್ತಾ ಇದ್ದರು, ಅವರ ಅಗಲಿಕೆ ರಾಜ್ಯಕ್ಕೆ ತುಂಬಲಾಗದ ನಷ್ಟ ಅಂತ ಮಾತನಾಡಿದ್ದಾರೆ. ದೇವರ ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ನೀಡಲಿ ಅಂತ ಹೇಳಿ ಧ್ರುವನಾರಾಯಣ ಅವರನ್ನು ನೆನೆದು ಸಿದ್ದರಾಮಯ್ಯ ಭಾವುಕರಾಗಿದ್ದಾರೆ. ತಮ್ಮೆಲ್ಲ ಕೆಲಸಗಳನ್ನು ಇವತ್ತಿನ ಮಟ್ಟಿಗೆ ರದ್ದು ಮಾಡಿ ಈಗಾಗಲೇ ಹೆಲಿಕಾಪ್ಟರ್ ಮುಖಾಂತರವಾಗಿ ಮೈಸೂರಿಗೆ ಪ್ರಯಾಣವನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈಗಾಗಲೇ ಆರಂಭ ಮಾಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಕೆಲವೇ ಪ್ರಮುಖ ಲೋಕಸಭಾ ಸದಸ್ಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಅವ್ರಿಗೆ ನಾವು ನಂಬರ್ ಒನ್ ಲೋಕಸಭಾ ಸದಸ್ಯ ಅಂತ ಕರೀತಾ ಇದ್ವಿ. ಅಷ್ಟರ ಮಟ್ಟಿಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ದಣಿವಿಲ್ಲದೇ ದುಡಿತಕ್ಕಂಥ ವ್ಯಕ್ತಿ ಅವರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬಲಪಡಿಸೋದ್ರಲ್ಲಿ ಅವರ ಪಾತ್ರ ಭಾಳ ಜಾಸ್ತಿ ಇತ್ತು. ಮೈಸೂರು ಭಾಗದಲ್ಲಿ ಅವರು ಒಬ್ಬ ಪ್ರಮುಖ ದಲಿತ ನಾಯಕ. ಅವರ ಸಾವಿನಿಂದ ಕಾಂಗ್ರೆಸ್ ಪಾರ್ಟಿಗೆ ಅಪಾರ ನಷ್ಟ ಉಂಟಾಗಿದೆ. ಈಗ ಚುನಾವಣಾ ಸಂದರ್ಭದಲ್ಲಿ ಭಾಳ ಮುಂಚೂಣಿಯಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ರು. ಪಕ್ಷ ಸಂಘಟನೆ ಅಷ್ಟೇ ಅಲ್ಲ, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲೂ ಕೂಡ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಅಂಥ ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೀವಿ. ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ನಷ್ಟ ಅಲ್ಲ, ಅವರ ಸಾವಿನಿಂದ ಇಡೀ ಸಮಾಜಕ್ಕೆ ನಷ್ಟ ಆಗಿದೆ. ಅವರ ಕುಟುಂಬದವರು ಅವರಿಗೆ ಇವ್ರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಬೇಕು. ನಮ್ಮ ಕಾರ್ಯಕರ್ತರಿಗೆ ಅವ್ರ ಸಾವಿನ ದುಃಖ. ಇನ್ನು ಅವರ ಜೊತೆಗೆ ಕೆಲಸ ಮಾಡ್ತಾ ಇದ್ದಂಥವರು, ಅವರ ಜೊತೆಗೆ ರಾಜ್ಯದ ಬಹುತೇಕ ಕೆಲಸಗಳನ್ನು ಒಟ್ಟಿಗೆ ನಿರ್ವಹಿಸಿದಂಥವರು ಸಲೀಂ ಅಹಮದ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. 40 ವರ್ಷಗಳ ಕಾಲ ನಾವು ಜೊತೆ ಕೆಲಸ ಮಾಡಿದ್ದೀವಿ ಅಂಥೇಳಿ ಭಾವುಕರಾಗಿದ್ದಾರೆ. ರಾಜ್ಯ ಒಬ್ಬ ಸಭ್ಯ ರಾಜಕಾರಣಿಯನ್ನು ಕಳ್ಕೊಂಡಿದೆ. ವಿಶೇಷವಾಗಿ ನನಗೆ ತುಂಬ ಆಘಾತ ಆಗಿದೆ. ಕಳೆದ 40 ವರ್ಷಗಳಿಂದ ಜೊತೆಗೆ ನಾವು ಕೆಲಸ ಮಾಡ್ಕೊಂಬಂದಿದ್ವಿ. ಎನ್ ಎಸ್ ವಿ ನನ್ನ ಪದಾಧಿಕಾರಿ ಆಗಿದ್ದರು, ಎಂ ಪಿ ಆಗಿದ್ದರು, ಎಮ್ ಎಲ್ ಎ ಆಗಿದ್ದರು. ಇವಾಗಲೂ ನನ್ನ ನಂಬಕ್ಕೆ ಆಗ್ತಾ ಇಲ್ಲ, ಹೇಗೆ ಸಾಧ್ಯ ಇದು ಅಂತ. ಯಾವುದೇ ಒಂದು ಹಾರ್ಟ್ ಪ್ರಾಬ್ಲಮ್ ಇಲ್ಲ. ಅವ್ರ ಕಡೆ ಬಹಳಷ್ಟು ದುಃಖ ಆಗಿದೆ ನನಗೆ. ಒಬ್ಬ ಆಪ್ತನ ಕಳ್ಕೊಂಡಿದ್ದೀನಿ, ಒಬ್ಬ ಅಪರೂಪದ ರಾಜಕಾರಣಿ, ಎಂ ಪಿ ಆಗಿ ಎಮ್ ಎಲ್ ಎ, ಯಾರಿಗೂ ಕೂಡ ತೊಂದರೆ ಕೊಡದೆ, ಯಾರಿಗೂ ಮನಸ್ಸು ನೋವಿಸದೆ ಸದಾಕಾಲ ಪಕ್ಷ ಸಂಘಟನೆ ಹೋರಾಟಗಳ ಮೂಲಕ ಒಳ್ಳೆ ಎಲ್ಲ ಸಮಾಜದ ಪ್ರೀತಿಯನ್ನು ಗಳಿಸಿದಂತಹ ಮುಖಂಡ ಸನ್ಮಾನ್ಯ ಧ್ರುವನಾರಾಯಣವರು ನಮ್ಮನ್ನು ಇವತ್ತು ಕಳ್ಕೊಂಡಿದ್ದೀವಿ. ನಾವು ಅವ್ರನ್ನ ನಾನು ಏನು ಹೇಳಬೇಕಂದ್ರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬೆಳಿಗ್ಗೆ ಫೋನ್ ಬಂದ ತಕ್ಷಣ ನಾನು ನನಗೆ ಒಂದು 10 ನಿಮಿಷ ಬಹುಶಃ ನನಗೆ ನಾನು ರೀಕಾಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಧ್ರುವನಾರಾಯಣ ಇಲ್ಲ ಅಂತ. ಮೊನ್ನೆ ನಾವು ಕೂತ್ಕೊಂಡು ಕೆ ಪಿ ಸಿ ಆಫೀಸಲ್ಲಿ ಸೂಜಿ ಅವಲ ಬಂದಿರುವ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಎಲೆಕ್ಷನ್ಗೆ ಹೇಗೆ ಸ್ಟ್ರಾಟಜಿ ಮಾಡ್ಕೋಬೇಕು, ನಮ್ಮ ನಮ್ಮ ಭಾಗದಲ್ಲಿ ಹೇಗೆ ಗೆಲ್ಲಿಸ್ಬೇಕು, ಯಾವ ರೀತಿಯಲ್ಲಿ ಚುನಾವಣೆ ಮಾಡಬೇಕು, ಯಾವ ರೀತಿ ನಮ್ಮ ಬೂತ್ ಕಮಿಟಿಗಳು ಚರ್ಚೆ ಮಾಡಬೇಕಂತ ಚರ್ಚೆ ಮಾಡ್ತಾ ಇದ್ವಿ. ಆದರೆ ಬರೀ 24 ಗಂಟೆ ಒಳಗಡೆ ಧ್ರುವನಾರಾಯಣ ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳೋದು ನಿಜವಾಗ್ಲೂ ಬಹಳ ಅದೊಂದು ದುರಂತ. ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ. ಸಿಸಿ ಕಚೇರಿಯಲ್ಲಿ ಸಂತಾಪ ಸೂಚಕ ಸಭೆಯನ್ನು ಆಯೋಜಿಸಲಾಗಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಮಾತನಾಡಿದ್ದಾರೆ, ಎಂ ಬಿ ಪಾಟೀಲ್ ಈಗ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ ನೇರ ಪ್ರಸಾರದಲ್ಲಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕಳ್ಕೊಂಡು ನಾವು ಬಡವರಾಗಿದ್ದೇವೆ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಅವ್ರ ಕುಟುಂಬ ವರ್ಗಕ್ಕೆ ಈ ಒಂದು ಆಘಾತವನ್ನು ಬರೆಸುವಂಥ ಶಕ್ತಿಯನ್ನು ನೀಡಲಿ. ಯಾಕಂದರೆ ಇದು ಅವ್ರ ವಯಸ್ಸಲ್ಲ, ದೇವರು ಇಷ್ಟು ಬೇಗ ಅವ್ರು ಕಸ್ಕೋತಾರೆ, ಇದೊಂದು ದೊಡ್ಡ ಅನ್ಯಾಯ ಮಾಡುವಂಥದ್ದು. ಮತ್ತು ಇದಾಗಲೇ ಹರಿಪ್ರಸಾದ್ ಅವರು ಹೇಳಿದ್ರೆ ನಾನು ಕೂಡ ಇತ್ತೀಚೆಗೆ ಚರ್ಚೆ ಮಾಡಿದೆ. ನಾನು ವಾಕಿಂಗ್ ಮಾಡ್ತೀನಿ, ಆಹಾರದಲ್ಲಿ ಕಾಳು ಬಹಳಷ್ಟು ಪ್ರತಿವ್ಯಯ, ಆಹಾರ ಪದ್ಧತಿಯೂ ಕೂಡ ಬಹಳ ಒಳ್ಳೆಯದು. ಈಗೆಲ್ಲ ಆರೋಗ್ಯದ ಬಗ್ಗೆನೂ ಕೂಡ ಕಾಳಜಿ ಇಟ್ಕೊಂಡಂಥವ್ರು. ಅದೇನೋ ಒತ್ತಡ, ಯಾವ ರೀತಿ ಅವರ
ನಮ್ಮನ್ನ ಅವ್ರ ನಾಮಪತ್ರದಿಂದ ಕಸ್ಕೊಂತು ಅಂತ ಗೊತ್ತಾಗ್ತಾ ಇದೆ. ಮತ್ತೊಮ್ಮೆ ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿ ನೀಡಿ ಅವ್ರ ಕುಟುಂಬ ವರ್ಗಕ್ಕೆ ದುಃಖವನ್ನು ಬರೆಸುವಂತ ಶಕ್ತಿ ಕೊಡಲಿಕ್ಕೆ ಪ್ರಾರ್ಥಿಸ್ತೇನೆ. ಕೆಪಿಸಿಸಿ ಕಚೇರಿಯಲ್ಲಿ ಮೌನಾಚರಣೆಯನ್ನು ಮಾಡಲಾಗಿದೆ. ಕೆಪಿಸಿಸಿ ಕಚೇರಿಯಿಂದ ಸಂತಾಪ ಸೂಚಕ ಸಭೆ ಈಗ ತಾನೇ ಮುಗಿದಿದೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು, ಸುರ್ಜೇವಾಲ ಅವರು ಮಾತನಾಡಿದರು, ಎಂ ಬಿ ಪಾಟೀಲ್ರು ಮಾತನಾಡಿದರು. ಬಹುತೇಕ ಈಗ ಎಲ್ಲ ನಾಯಕರು ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಮೈಸೂರು ಕಡೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಅದಾದ ಮೇಲೆ ವಾಪಸ್ ಮತ್ತೆ ಬೆಂಗಳೂರಿಗೆ ಆಗಮಿಸಿ ನಾಳೆ ಅವರ ಹುಟ್ಟೂರಿನಲ್ಲಿ ನಡೆಯುವಂಥ ಅಂತಿಮ ಸಂಸ್ಕಾರದಲ್ಲೂ ಕೂಡ ರಾಜ್ಯದ ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರ ಅಲ್ಲ, ಎಲ್ಲ ಪಕ್ಷದ ಪ್ರಮುಖ ನಾಯಕರುಗಳು ನಾಳೆ ಭಾಗಿಯಾಗೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಧ್ರುವನಾರಾಯಣ್ ಅವರ ಈ ಅನಿರೀಕ್ಷಿತ ಸಾವು ಸಂಪೂರ್ಣವಾಗಿ ನಮ್ಮ ಇಡೀ ರಾಜಕೀಯ ರಂಗದಲ್ಲಿ ಒಂದು ರೀತಿಯಲ್ಲಿ ದಿಗಿಲೆಬ್ಬಿಸಿಬಿಟ್ಟಿದೆ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಏನೇನಾಗಿದೆ ಈಗ ಸದ್ಯ ಧ್ರುವನಾರಾಯಣ್ ಅವರ ಪಾರ್ಥಿವ ಶರೀರ ಏನಿದೆ, ವ್ಯವಸ್ಥೆಗಳು ಏನೇನಾಗಿದೆ, ಅಂತ್ಯ ಸಂಸ್ಕಾರದ ಬಗ್ಗೆ ಏನೇನೆಲ್ಲ ಮಾಹಿತಿಗಳು ಈವರೆಗೆ ಲಭ್ಯ ಆಗಿದೆ ಸುರೇಶ್? ಪ್ರಣತ್, ಬೆಳಗ್ಗೆ ನಿಧನಾಗಿರ್ತಕ್ಕಂತಹ ಮಾಜಿ ಸಂಸದರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಧ್ರುವನಾರಾಯಣ್ ಅವರ ನಿಧನ ಮೈಸೂರು ಭಾಗಕ್ಕೆ, ಮೈಸೂರು ಭಾಗದ ಜನರಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಜೊತೆಗೆ ಧ್ರುವನಾರಾಯಣ್ ಅವರ ಆಪ್ತರಿಗೆ ಬರಸಿಡಿಲಂತೆ ಬಡ್ತಿರುವಂತದ್ದು ನಿಜಕ್ಕೂ ಕೂಡ ಜಾತ್ಯಾತೀತವಾದ ನಾಯಕ. ಎಲ್ಲರಿಗೂ ಕೂಡ ಸೌಮ್ಯ ಸ್ವಭಾವದಿಂದ ಎಲ್ಲರನ್ನೂ ಕೂಡ ಎಲ್ಲರ ಮನವನ್ನ ಗೆದ್ದಿದ್ದಂತಹ ನಾಯಕ ಅಂದ್ರೆ ಧ್ರುವನಾರಾಯಣ್ ಇರ್ಬೋದು. ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದ ಬಳಿಕ ಆ ಸ್ಥಾನವನ್ನ ತುಂಬಿದವರು ಧ್ರುವನಾರಾಯಣ್ ಅವರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಧ್ರುವನಾರಾಯಣ್ ಅವರ ಅವರು ಪರಾಜಿತಗೊಂಡಿದ್ರು. ಸೊ ಏನು ಸಂಸದ ಆಗಿ ಅಲ್ಲಿ ಸಂಸದರಾಗಿರ್ತಕ್ಕಂತ ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ, ಜೊತೆಗೆ ಅಲ್ಲಿ ನಂಜನಗೂಡು ವಿಧಾನಸಭಾ ಮೀಸಲು ಕ್ಷೇತ್ರದಿಂದ ಇಲ್ಲಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಅವರಿಗೆ ಟಿಕೆಟ್ ಬಹುತೇಕ ಫೈನಲ್ ಕೂಡ ಆಗಿತ್ತು. ಈ ಬಾರಿ ಅವರು ಗೆದ್ದು ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರಿಗೆ ಉತ್ತಮವಾದಂತಹ ಪದವಿಯನ್ನ ಕೂಡ, ಒಂದೊಳ್ಳೆ ಪದವಿಯನ್ನ ಕೊಡ್ತಾರೆ ಅಂತ ಹೇಳಿ ಭಾವಿಸಲಾಗ್ತಾ ಇತ್ತು. ಆದ್ರೆ ತೀವ್ರ ಹೃದಯಾಘಾತಕ್ಕೆ ಒಳಗಾದಂತ ಧ್ರುವನಾರಾಯಣ್ ಅವರ ನಿಧನ ನಿಜಕ್ಕೂ ಕೂಡ ಕಾಂಗ್ರೆಸ್ ವಲಯ ಅಷ್ಟೇ ಅಲ್ಲ, ಅವರ ಆಪ್ತರಿಗೂ ಕೂಡ ಸಾಕಷ್ಟು ಶಾಕ್ ತಂದಿರತಕ್ಕಂಥದ್ದು. ಪ್ರಮುಖವಾಗಿ ಇಂದು ಮಧ್ಯಾಹ್ನ ಕೆಪಿಸಿಸಿ ಕಚೇರಿಗೆ, ಏನು ಮೈಸೂರಿನ ಕಾಂಗ್ರೆಸ್ ಕಚೇರಿಗೆ ಸುಮಾರು 2-2 ಗಂಟೆಗೆ ಅಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಬಳಿಕ ಏನು ಸೇವಾದಳ ಇರ್ಬೋದು, ಕಾಂಗ್ರೆಸ್ ನಿಂದ ಒಂದು ಏನು ಧ್ರುವನಾರಾಯಣ್ರವರ ನಿಧನದ ಹಿನ್ನೆಲೆಯಲ್ಲಿ ಸಂತಾಪ ಸೂಚನೆಯನ್ನ ಕೂಡ ಮಾಡಲಾಗುತ್ತೆ. ಈಗಾಗಲೇ ಮೈಸೂರಿಗೆ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ತೆರಳುತ್ತಿದ್ದಾರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬರೋರಿದ್ದಾರೆ. ಅವರು ಅಂತಿಮ ದರ್ಶನ ಜೊತೆಗೆ ಅಂತಿಮ ಸಂಸ್ಕಾರವನ್ನು ಕೂಡ ಸಂಸ್ಕಾರದಲ್ಲೂ ಕೂಡ ಭಾಗಿಯಾಗಲಿರುವಂತದ್ದು. 1983
ಸಾಮಾನ್ಯ ಕೃಷಿಕ ಕುಟುಂಬದಿಂದ ಬಂದಂತಹ ಧ್ರುವರಾಯಣ್ರವರು 1983ರಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡಿದ್ರು. ಗಡಿ ಜಿಲ್ಲೆ ಚಾಮರಾಜನಗರದ ಹೆಗ್ವಾಡಿಯಲ್ಲಿ ಜನಿಸಿದಂತಹ ಧ್ರುವರಾಯಣ್ರವರು ಏನು ಮೈಸೂರಿನ ಏನು ಕಾರ್ಯಕ್ಷೇತ್ರವನ್ನು ಮೈಸೂರು ಭಾಗಕ್ಕೆ ವಿಸ್ತರಣೆ ಮಾಡಿಕೊಂಡಿದ್ರು. ರಾಜಕೀಯ ಜೀವನ ಸಂತಮರಹಳ್ಳಿ ಏನು ವಿಧಾನಸಭಾ ಕ್ಷೇತ್ರದಿಂದ ರಾಜಕೀಯ ಜೀವನವನ್ನ ಆರಂಭವನ್ನ ಮಾಡಿದ್ರು. 1999ರಲ್ಲಿ ಕೇವಲ ಒಂದೇ ಒಂದು ಮತದ ಅಂತರದಿಂದ ಸಂತೆಮರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸುವ ಮೂಲಕ ಒಂದು ಇತಿಹಾಸವನ್ನ ಕೂಡ ಸೃಷ್ಟಿ ಮಾಡಿದ್ರು. ಅದಾದ ಬಳಿಕ ಎರಡು ಬಾರಿ ಮೈಸೂರು ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಏನು ಸಂಸದರಾಗಿ ಕೂಡ ಕೆಲಸವನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಇದ್ರೂ ಕೂಡ ಧ್ರುವರಾಯಣ್ರವರು ದೇಶದಲ್ಲಿಯೇ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿದಂತಹ ಸಂಸದರಲ್ಲಿ ಮೊದಲ ಸಂಸದ ಅಂತೇಳಿ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ರು. ಆದ್ರೆ ಧ್ರುವರಾಯಣ್ರವರ ಈ ಒಂದು ಕಾರ್ಯಕ್ಷಮತೆ ಅವರ ಸರಳ